ಪ್ರೀತಿಯ ಮಕ್ಕಳೇ, ಇಂದು ನಾವು ಮೂರನೇ ತರಗತಿಯ ಎರಡನೇ ಅಧ್ಯಾಯವಾದ ಸಂಖ್ಯೆಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಾವು ಮೂರಂಕಿಯ ಸಂಖ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಮೂರಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯೋಣ. ನಾವು ಇಂದಿನ ತರಗತಿಯಲ್ಲಿ, ನೀವು ಎರಡನೇ ತರಗತಿಯಲ್ಲಿ ಎರಡಂಕಿಯ ಸಂಖ್ಯೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಮಕ್ಕಳೇ. ಎರಡಂಕಿಯ ಅತಿ ದೊಡ್ಡ ಸಂಖ್ಯೆಯಾದ 99ಕ್ಕೆ ಒಂದನ್ನು ಸೇರಿಸಿದಾಗ 100 ಆಗುತ್ತದೆ. ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ 100 ಆಗಿರುತ್ತದೆ ಮಕ್ಕಳೇ. ಮೂರಂಕಿಯ ಅತಿ ದೊಡ್ಡ ಸಂಖ್ಯೆ 999 ಆಗಿರುತ್ತದೆ. ಮೂರಂಕಿಯ ಸಂಖ್ಯೆಯ ಸ್ಥಾನ ಬೆಲೆ ಕೋಷ್ಟಕವನ್ನು ನೋಡೋಣ ಮಕ್ಕಳೇ. ಮೊದಲಿಗೆ ಇಲ್ಲಿ ಒಂದು ಮೂರಂಕಿಯ ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 120. ಇದನ್ನು ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನಾವು ಇದನ್ನು ಬರೆಯೋಣ ಮಕ್ಕಳೇ. ಮೊದಲಿಗೆ ಬಿಡಿ ಸ್ಥಾನದಲ್ಲಿ 0, ಹತ್ತರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 1. ನಾವು ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ. ಅಂದರೆ ಇಲ್ಲಿ ನಮಗೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ನಾವು ಅಕ್ಷರದಲ್ಲಿ ಬರಿಬೇಕು. ಮೂರಂಕಿಯ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರಿಬೇಕು ಅಥವಾ ಪದಗಳಲ್ಲಿ ಬರಿಬೇಕು. ಇಲ್ಲಿ 130 ಕೊಟ್ಟಿದ್ದಾರೆ. ಇದನ್ನು ನಾವು ಅಕ್ಷರದಲ್ಲಿ ಬರೆಯುವ 130. ಅದೇ ರೀತಿ ಈಗ ನಾವು ಕೆಳಗಿನ ಪದಗಳಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೆ ಎಂದು ನೀಡಿದ್ದಾರೆ. ಒಂದು ಲೆಕ್ಕ ಇದೆ ಮಕ್ಕಳೇ. ಇಲ್ಲಿ ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಸಂಖ್ಯಾ ರೂಪದಲ್ಲಿ ಬರಿಬೇಕು. 275, 275. ಹೀಗೆ ಸಂಖ್ಯೆಗಳಲ್ಲಿ ಕೊಟ್ಟಾಗ ಪದಗಳಲ್ಲಿ ಬರಿಬೇಕು, ಪದಗಳಲ್ಲಿ ಕೊಟ್ಟಾಗ ಸಂಖ್ಯಾ ರೂಪದಲ್ಲಿ ಬರಿಬೇಕು ಮಕ್ಕಳೇ. ಈಗ ನಾವು ಅಭ್ಯಾಸ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ. ಅಭ್ಯಾಸ 2.1 ಲೆಕ್ಕಗಳನ್ನು ನಾವು ಮಾಡೋಣ ಮಕ್ಕಳೇ. ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಬರೆ. ಇಲ್ಲಿ ಕೆಲವು ಸಂಖ್ಯೆಗಳು ಬಿಟ್ಟು ಹೋಗಿದೆ, ಅದನ್ನು ನಾವು ಭರ್ತಿ ಮಾಡಬೇಕು. 99, 100, 100 ಆದಮೇಲೆ ಯಾವುದು ಬರಿಬೇಕು? 101, 102, 103, 104, 105, 106, 107, 108 ಇದೆ ಮಕ್ಕಳೇ. ಅದೇ ರೀತಿ ಎರಡನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. ಇಲ್ಲಿ 120. ಈಗ ನಾವು ಬರಿತಾ ಹೋಗಬೇಕು. ಇಲ್ಲಿ ಕೊನೆಯ ಲೆಕ್ಕ ಸಂಖ್ಯೆಯನ್ನು ಗಮನಿಸಬೇಕು, 130. ಹಾಗಾದರೆ ನಾವು ಇದನ್ನು ಮುಂದುವರಿಸೋಣ. 120, 121, 122, 123, 124, 125, 126, 127, 128, 129. 130. ಹಾಗೆ ಉಳಿದ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ ಮಕ್ಕಳ ಮನೆಯಲ್ಲಿ. ನಂತರ ನಾವು ಎರಡನೇ ಸೆಕೆಂಡ್ ಮೈನಲ್ಲಿ ನೋಡೋಣ. ಕೆಳಗಿನ ಸಂಖ್ಯೆಗಳನ್ನು ಓದಿ ಪದಗಳಲ್ಲಿ ಬರೆ. ಕೆಳಗಿನ ಸಂಖ್ಯೆಗಳನ್ನೆಲ್ಲ ನಾವು ಓದ್ಬಿಟ್ಟು ಪದಗಳಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಮೊದಲನೇ ಲೆಕ್ಕ, ಒಂದನೇ ಲೆಕ್ಕ ನೋಡೋಣ. 213 ಅಥವಾ 213 ಬರೆಯೋಣ ಮಕ್ಕಳೇ. ನಾವು 213. ಎರಡನೇ ಲೆಕ್ಕ ನೋಡೋಣ. 439 ಅಥವಾ 439. 439. ಉಳಿದ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ಮಕ್ಕಳೇ. ನಂತರ ನಾವು ಥರ್ಡ್ ಮೈನಲ್ಲಿ ನೋಡೋಣ. ಪದಗಳಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೆ. ಇಲ್ಲಿ ಪದಗಳಲ್ಲಿ ಅಥವಾ ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರಿಬೇಕು. ಒಂದನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ.
348 ಅಥವಾ 348. ಎರಡನೇ ಲೆಕ್ಕವನ್ನು ನೋಡೋಣ. 283. ಮೂರನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. 517. ಹಾಗೆ ಉಳಿದ ಲೆಕ್ಕಗಳನ್ನು ನೀವು ಬರೀತೀರಲ್ಲ ಮಕ್ಕಳೇ, ಮನೆಯಲ್ಲಿ ಅಭ್ಯಾಸ ಮಾಡಿ ಮಕ್ಕಳೇ. ನಾವು ಅಭ್ಯಾಸ 2.2 ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಮೊದಲಿಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅದನ್ನು ನಾವು ಸ್ಥಾನಬೆಲೆ ಪಟ್ಟಿಯಲ್ಲಿ ನಾವೀಗ ಬರಿಬೇಕೀಗ. ಇಲ್ಲಿ ಮೊದಲಿಗೆ ಎ ಲೆಕ್ಕವನ್ನು ನೋಡಿ. 186, ಅದನ್ನು ನಾವು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆಯೋಣ. ಬಿಡಿ ಸ್ಥಾನದಲ್ಲಿ 6, 10ರ ಸ್ಥಾನದಲ್ಲಿ 8, 100ರ ಸ್ಥಾನದಲ್ಲಿ 1. ಬಿ ಲೆಕ್ಕವನ್ನು ನೋಡೋಣ. 420 ಬರೆಯೋಣ ಮಕ್ಕಳೇ. ಬಿಡಿ ಸ್ಥಾನದಲ್ಲಿ 0, 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 4. ಹೀಗೆ ಉಳಿದ ಲೆಕ್ಕಗಳನ್ನು ನೀವು ಮಾಡ್ತೀರಲ್ಲ ಮಕ್ಕಳೇ. ಎರಡನೇ ಲೆಕ್ಕವನ್ನು ನೋಡೋಣ. ಸ್ಥಾನಬೆಲೆ ಪಟ್ಟಿಯಲ್ಲಿ ಕೊಟ್ಟಿರುವುದನ್ನು ಸಂಖ್ಯೆಯಲ್ಲಿ ಬರೆ. ಸ್ಥಾನಬೆಲೆ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಅವರು, ಅದನ್ನು ನಾವು ಏನು ಮಾಡಬೇಕು, ಸಂಖ್ಯೆಯಲ್ಲಿ ಬರೀಬೇಕು. ಈ ಖಾಲಿ ಬಾಕ್ಸಲ್ಲಿ ನಾವು ಸಂಖ್ಯೆಯಲ್ಲಿ ಬರೆಯೋಣ. ಇಲ್ಲಿ ನೋಡಿ, 0 ಬಿಡಿ ಇದೆ, 2 10 ಇದೆ, 3 100 ಇದೆ. ಅದನ್ನು ನಾವು ಈ ಖಾಲಿ ಬಾಕ್ಸಲ್ಲಿ ಬರೆಯೋಣ ಮಕ್ಕಳೇ. 320. ಎರಡನೇ ಲೆಕ್ಕವನ್ನು ನೋಡಿ. 1 ಬಿಡಿ, 1 10, 1 100 ಇದೆ. 111. ಮೂರನೇ ಲೆಕ್ಕ ನೋಡಿ. 4 ಬಿಡಿ ಇದೆ, 3 10 ಇದೆ, 5 100 ಇದೆ. 534. ಉಳಿದ ಲೆಕ್ಕಗಳನ್ನು ನೀವು ಮಾಡ್ತೀರಲ್ಲ ಮಕ್ಕಳೇ. ನಂತರ ಮೂರನೇ ಮೇನನ್ನು ನೋಡೋಣ ಮಕ್ಕಳೇ. ಸ್ಥಾನಬೆಲೆ ಪಟ್ಟಿಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆ. ಸ್ಥಾನಬೆಲೆ ಪಟ್ಟಿಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ನಾವು ಪದಗಳಲ್ಲಿ ಬರೀಬೇಕು. ಒಂದನೇ ಲೆಕ್ಕವನ್ನು ನೋಡೋಣ. ಇಲ್ಲಿ 8 ಬಿಡಿ ಇದೆ, 2 10 ಇದೆ, 104 ಇದೆ. ಇದನ್ನು ನಾವು ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಬರೆಯೋಣ. 428. ಎರಡನೇ ಲೆಕ್ಕವನ್ನು ನೋಡೋಣ. ಬಿಡಿ ಸ್ಥಾನದಲ್ಲಿ 7 ಇದೆ, 10ರ ಸ್ಥಾನದಲ್ಲಿ 5 ಇದೆ, 100ರ ಸ್ಥಾನದಲ್ಲಿ 6 ಇದೆ. 657. 657. ಉಳಿದ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ ಮಕ್ಕಳೇ. ನಂತರ ನಾಲ್ಕನೇ ಮೇನ ಲೆಕ್ಕವನ್ನು ನೋಡೋಣ. ಪದಗಳಲ್ಲಿ ಸೂಚಿಸಿರುವ ಸಂಖ್ಯೆಗಳನ್ನು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆ. ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ನಾವು ಬರಿಬೇಕೀಗ. ಒಂದನೇ ಲೆಕ್ಕವನ್ನು ನೋಡೋಣ. 407. 407. ಎರಡನೇ ಲೆಕ್ಕವನ್ನು ನೋಡೋಣ. 188. 188. ಮೂರನೇ ಲೆಕ್ಕವನ್ನು ನೋಡೋಣ. 535. 535. ನಾಲ್ಕನೇ ಲೆಕ್ಕವನ್ನು ನೋಡೋಣ. 753. 753. ಉಳಿದ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ಮಕ್ಕಳೇ. ಇವತ್ತಿನ ಪಾಠಗಳು ನಿಮಗೆ ಅರ್ಥವಾಗಿರ್ಬೋದಲ್ಲ ಮಕ್ಕಳೇ. ಎಲ್ಲರಿಗೂ ಕೂಡ ಧನ್ಯವಾದಗಳು.